27 ವರ್ಷಗಳ ನಂತರ ಮದುವೆ ವೇಳೆ ಗೊತ್ತಾಯ್ತು ಮಗಳು ಹೆಣ್ಣಲ್ಲ ಗಂಡು ಅಂತ. ಹೌದು, ಬಾಲಕಿ ವೈದ್ಯಕೀಯ ತಪಾಸಣೆಗಂತ ಆಸ್ಪತ್ರೆಗೆ ತೆರಳಿದ್ದು ಈ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ಯುವತಿಯ ಹೊಟ್ಟೆಯಲ್ಲಿ ವೃಷಣಗಳು ಪತ್ತೆಯಾಗಿವೆ ಅಂತ ವೈದ್ಯರು ತಿಳಿಸಿದ್ದಾರೆ. ಇದರರ್ಥ ಅವಳು ಜೈವಿಕವಾಗಿ ಪುರುಷ. ಈ ಬಹಿರಂಗಪಡಿಸುವಿಕೆಯಿಂದ ಆಕೆ ಶಾಕ್ ಆಗಿದ್ದಾಳೆ. ಯಾಕಂದ್ರೆ ಬಾಲ್ಯದಿಂದಲೂ ಇಲ್ಲಿಯವರೆಗೆ ಅವಳು ಹುಡುಗಿಯಾಗಿ ಇಷ್ಟು ವರ್ಷ ಬದುಕಿದ್ದು ಶೀಘ್ರದಲ್ಲೇ ಮದುವೆಗೆ ಸಿದ್ಧತೆ ನಡೆಸಲಾಗಿತ್ತು. ಈ ಆಘಾತಕಾರಿ ಪ್ರಕರಣ ಚೀನಾದ ಹುಬೈ ಪ್ರಾಂತ್ಯದಿಂದ ನಡೆದಿದೆ. ಯುವತಿ ಹೊಟ್ಟೆಯಲ್ಲಿ ಕಂಡುಬರುವ ವೃಷಣಗಳು ವಾಸ್ತವವಾಗಿ ಪುರುಷ ಹಾರ್ಮೋನ್ಗಳು ಮತ್ತು ವೀರ್ಯವನ್ನ ಉತ್ಪಾದಿಸಲು ಸಹಾಯ ಮಾಡುತ್ತೆ. ಆದಾಗ್ಯೂ ಇತರ ಹುಡುಗಿಯರಂತೆ ಈಕೆಗೆ ಎಂದಿಗೂ ಪೀರಿಯಡ್ಸ್ ಆಗಿರಲಿಲ್ಲ. ಜೊತೆಗೆ ಆಕೆಯ ಸ್ತನಗಳು ಬೆಳವಣಿಗೆ ಆಗಿರಲಿಲ್ಲ. ಮಗಳಿಗೆ ಶೀಘ್ರದಲ್ಲೇ ಮದುವೆ ನಡೆಯಲಿರೋದ್ರಿಂದ ಆಕೆಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಲು ಪೋಷಕರು ನಿರ್ಧರಿಸಿದ್ದರು. ವಾಸ್ತವವಾಗಿ ಈಕೆ 18 ವರ್ಷ ವಯಸ್ಸಿನವಳಿದ್ದಾಗ ಅವಳು ಆಸ್ಪತ್ರೆಗೆ ನಂತರ ವೈದ್ಯರು ದಾಖಲಿಸಿಕೊಂಡಿದ್ರು. ಆಕೆ ಅಂಡಾಶಯದ ವೈಫಲ್ಯ ಮತ್ತು ಅಸಹಜ ಹಾರ್ಮೋನ್ ಮಟ್ಟದಿಂದ ಬಳಲ್ತಾ ಇದ್ದಾಳೆ ಅಂತ ವೈದ್ಯರು ಹೇಳಿದ್ರು. ಆದರೆ ಆಕೆಯ ಕುಟುಂಬದವರು ಅದನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಈಗ ಆಕೆ ಮದುವೆ ಆಗಲು ಮುಂದಾದಾಗ ಅವಳು ಮತ್ತೊಮ್ಮೆ ಪರೀಕ್ಷೆಗೆ ನಿರ್ಧರಿಸಿದ್ದು ಈ ವೇಳೆ ಈ ಕಹಿ ಸತ್ಯ ಬೆಳಕಿಗೆ ಬಂದಿದೆ.